ನೇರವಾಗಿ ನಾವು ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆಯ ಎರಡನೇ ಕ್ಷೇತ್ರದ ಫಲಿತಾಂಶದ ಕಡೆ ಗಮನವನ್ನು ಹರಿಸೋಣ. ಇವತ್ತು ಮಧ್ಯಾಹ್ನ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಅಸೆಂಬ್ಲಿ ಕ್ಷೇತ್ರದ ಮತ ಸಮೀಕ್ಷೆ ಇತ್ತು. ಇವತ್ತಿನ ಎರಡನೇ ಕ್ಷೇತ್ರವಾಗಿ ಕುಷ್ಟಗಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಸೊ ಕುಷ್ಟಗಿ ಕ್ಷೇತ್ರದಿಂದ ಪವರ್ ಟಿವಿಗೆ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 10643 10237 ಪುರುಷರು 406 ಮಹಿಳಾ ಮತದಾರರು ಕರೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ 770 ಮತಗಳು ದಾಖಲಾಗಿದೆ. ಬಿಜೆಪಿ ಪರವಾಗಿ 4813 ಮತ ಚಲಾವಣೆ ಆಗಿದೆ. ಅದರಲ್ಲಿ ಪುರುಷರ ಸಂಖ್ಯೆ 4655 ಮಹಿಳಾ ಮತದಾರರ ಸಂಖ್ಯೆ 158. ಇನ್ನು ಜೆಡಿಎಸ್ ಪಕ್ಷಕ್ಕೆ ಕೇವಲ 297 ಮತಗಳು ಪವರ್ ಟಿವಿಯ ಸಮೀಕ್ಷೆಯಲ್ಲಿ ದಾಖಲಾಗಿದೆ. 275 ಪುರುಷರು 22 ಮಹಿಳಾ ಮತದಾರರು ಜೆಡಿಎಸ್ ಪರವಾಗಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ನು ಕಾಂಗ್ರೆಸ್ ಕೂಡ ವೆರಿ ಕ್ಲೋಸ್, 4763 ಬಿಜೆಪಿ ಸುಮಾರು 4800 ಕಾಂಗ್ರೆಸ್ 4700 ಅದರಲ್ಲಿ 4545 ಪುರುಷರು ಒಂದಿಷ್ಟು ಮಹಿಳೆಯರು. ಸೊ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಇದೆ. ಕುಷ್ಟಗಿ ಕ್ಷೇತ್ರದಲ್ಲಿ ಒಟ್ಟು ಮತ ವಿಭಜನೆ ಎಷ್ಟಾಗ್ತಾ ಇದೆ ಅಂತಂದ್ರೆ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ 7%, ಬಿಜೆಪಿ ಪರವಾಗಿ 45%, ಹಾಗೆ ಕಾಂಗ್ರೆಸ್ ಪರವಾಗೂ ಕೂಡ 45% ಮತ ಈ ಕ್ಷೇತ್ರದಿಂದ ದಾಖಲಾಗಿದೆ. ಜೆಡಿಎಸ್ ಇಲ್ಲಿ ನಾಮಕಾವಸ್ಥೆಗೆ ಮಾತ್ರ ಇದೆ, ಶೇಕಡಾ 3ರಷ್ಟು ಮತಗಳು ಮಾತ್ರ ಜೆಡಿಎಸ್ ಪರ ದಾಖಲಾಗಿದೆ ನಮ್ಮ ಸಮೀಕ್ಷೆಯಲ್ಲಿ. ಸೊ ಕುಷ್ಟಗಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಈ ಸರ್ವೆಯಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ವಿರುದ್ಧ ಕೇವಲ 50 ಮತಗಳ ಅಂತರದಲ್ಲಿ ಬಿಜೆಪಿ ಮುಂದಿದೆ. ನಮ್ಮ ಪವರ್ ಟಿವಿಯ ಈ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸೊ ಈ ಬಾರಿ ಯಾರೇ ಗೆದ್ರೂ ಬಹಳ ಜಿದ್ದಿನ ಕ್ಷೇತ್ರ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಹಳಷ್ಟು ಪೈಪೋಟಿ ಇದೆ ಈ ಕ್ಷೇತ್ರದಲ್ಲಿ. ಕುಷ್ಟಗಿ ಕ್ಷೇತ್ರದಲ್ಲಿ ಬಿಜೆಪಿ ಆಧಿಪತ್ಯ ಸಾಬೀತಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಬಿಜೆಪಿಯಿಂದ ದೊಡ್ಡನಗೌಡ ಪಾಟೀಲ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಸೊ ಕುಷ್ಟಗಿಯಲ್ಲಿ ಮತ್ತೆ ಹಿಸ್ಟರಿ ರಿಪೀಟ್ಸ್ ಅನ್ನೋ ರೀತಿಯಲ್ಲಿ ಒಂದು ಬಾರಿ ಅಧಿಕಾರವನ್ನು ಪಡೆದವರು ಎರಡನೇ ಬಾರಿಗೆ ಸತತವಾಗಿ ಗೆದ್ದ ಇತಿಹಾಸ ಇಲ್ಲ, ಈ ಬಾರಿಯೂ ಕೂಡ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಚುನಾವಣಾ ಪೂರ್ವ ಸಮೀಕ್ಷೆ. ಸೊ ಇಲ್ಲಿ ಕುರುಬ, ದಲಿತ, ಹಿಂದುಳಿದ ಮತಗಳು ಅತಿದೊಡ್ಡ, 3 ಮತಗಳು ಒಟ್ಟಾದರೆ ಅತಿದೊಡ್ಡ ಸಂಖ್ಯೆ ಆಗುತ್ತೆ. ಆದರೆ ಇವೆಲ್ಲದರ ನಡುವೆಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಪಾರುಪತ್ಯವನ್ನು ಮೆರೆತಿದೆ. ಕುಷ್ಟಗಿ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಪ್ರಕಾರವಾಗಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ನೇರ ನೇರ ಪೈಪೋಟಿಯಲ್ಲಿದೆ. ಅಲ್ಪ ಮುನ್ನಡೆಯನ್ನು ಪಡೆದುಕೊಂಡಿದೆ, 50 ಓಟ್ಗಳು ಅಷ್ಟೇ. ಗ್ರಾಫ್ ನೋಡ್ತಾ ಇದ್ದೀರಿ, ಬಿಜೆಪಿ 45%, ಕಾಂಗ್ರೆಸ್ 45%, ಇವರಿಬ್ಬರ ನಡುವಿನ ಡಿಫ್ರೆನ್ಸ್ ಕೇವಲ 50 ಮತಗಳು. ಜೆಡಿಎಸ್ ಇಲ್ಲಿ ನಾಮಕಾವಸ್ಥೆ, ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಸುಮಾರು 7% ಓಟ್ಗಳು, ಅಂದರೆ 700 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಇದು ಕುಷ್ಟಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್. ಇಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಸಮೀಕ್ಷೆ. ಇನ್ನೊಂದು ಸಮೀಕ್ಷೆ ಈಗಾಗಲೇ ನಡೀತಾ ಇದೆ, ರಾತ್ರಿ 8 ಗಂಟೆಗೆ ಅದರ ಫಲಿತಾಂಶ ಕೂಡ ಲಭ್ಯವಾಗುತ್ತೆ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.